ಕೋಲಾರದಲ್ಲಿ ಬಿಜೆಪಿ ನಾಯಕರ ಆಣೆ ಪ್ರಮಾಣ ರಾಜಕೀಯ ಬಂಗಾರಪೇಟೆ ಬಿಜೆಪಿ ಟಿಕೆಟ್ ಆಕಾಂಕ್ಷಿಗಳಿಂದ ಆಣೆ ಪ್ರಮಾಣ ಆಣೆ ಪ್ರಮಾಣಕ್ಕೆ ಸಚಿವ ಮುನಿರತ್ನ ಹೇಳಿದ್ದೇನು ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ಕರ್ನಾಟಕ ಟಿವಿಗೆ ಸ್ವಾಗತ ನಾನು ಸತೀಶ್ ಅಂಜನಪ್ಪ ಆಣೆ ಪ್ರಮಾಣ ಪಾಲಿಟಿಕ್ಸ್ ಈಗ ಕೋಲಾರಕ್ಕೂ ಕೂಡ ಕಾಲಿಟ್ಟಿದೆ ಆಣೆ ಪ್ರಮಾಣ ಇಷ್ಟು ದಿನ ಧರ್ಮಸ್ಥಳದಲ್ಲಿ ಆಣೆ ಪ್ರಮಾಣ ಮಾಡಿಸುವಂತ ಪರಿಪಾಠ ಇತ್ತು ಸಾಕಷ್ಟು ರಾಜಕೀಯ ನಾಯಕರು ಹಣೆ ಪ್ರಮಾಣ ಮಾಡ್ತೀವಿ ಧರ್ಮಸ್ಥಳ ಮಂಜುನಾಥನ ಮುಂದೆ ನಾವು ಆಣೆ ಪ್ರಮಾಣ ಮಾಡೋಣ ಅನ್ನೋ ಒಂದು ಚಾಲೆಂಜನ್ನು ಸವಾಲನ್ನು ಆಗ್ತಾಯಿದ್ರು ಕುಮಾರಸ್ವಾಮಿ ಯಡಿಯೂರಪ್ಪ ಹಾದಿಯಾಗಿ ಸಾಕಷ್ಟು ಮಂದಿ ಈ ಒಂದು ಆಣೆ ಪ್ರಮಾಣದಲ್ಲಿ ಭಾಗಿ ಕೂಡ ಆಗಿದ್ರು ಹಾಸನದಲ್ಲೂ ಕೂಡ ಈಗ ಆಣೆ ಪ್ರಮಾಣ ಜೋರಾಗಿತ್ತು ಈಗ ಕೋಲಾರಕ್ಕೂ ಕೂಡ ಆಣೆ ಪ್ರಮಾಣ ಕಾಲಿಟ್ಟಿದೆ ಆಣೆ ಪ್ರಮಾಣ ರಾಜಕೀಯ ಕಾಲಿಟ್ಟಿದೆ ಏನಪ್ಪ ಅಂದರೆ ಎಲೆಕ್ಷನ್ ಬರ್ತಾ ಇದೆ ಈಗ ಜಂಪಿಂಗ್ ಸ್ಟಾರ್ಸ್ ಜಾಸ್ತಿ ಟಿಕೆಟ್ ಆಕಾಂಕ್ಷಿಗಳು ಒಂದು ವೇಳೆ ಟಿಕೆಟ್ ಸಿಗಲಿಲ್ಲ ಅಂದರೆ ಈ ಪಕ್ಷದಿಂದ ಮತ್ತೊಂದು ಪಕ್ಷಕ್ಕೆ ಜಂಪ್ ಮಾಡೋದು ಅಥವಾ ಪಕ್ಷದಲ್ಲೇ ಇದ್ಕೊಂಡು ಬೇರೆ ಪಕ್ಷಕ್ಕೆ ಇನ್ಡೈರೆಕ್ಟಾಗಿ ಸಪೋರ್ಟ್ ಮಾಡೋದು ಈ ರೀತಿಯ ಚಟುವಟಿಕೆಗಳು ಏನು ಭಿನ್ನಮತೀಯ ಚಟುವಟಿಕೆಗಳು ಸಾಮಾನ್ಯವಾಗಿ ಆಗ್ತಾನೆ ಇರುತ್ತೆ ಹೀಗಾಗಿ ತಪ್ಸೋದಕ್ಕೆ ಬಂಗಾರಪೇಟೆ ಏನು ಬಿ ಜೆ ಪಿ ಟಿಕೆಟ್ ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿನೇ ಇದೆ ಸೊ ಹಾಗಾಗಿ ಬಂಗಾರಪೇಟೆಯಲ್ಲಿ ಬಿ ಜೆ ಪಿ ಟಿಕೆಟ್ ಆಕಾಂಕ್ಷಿಗಳು ಜಾಸ್ತಿ ಇರೋದ್ರಿಂದ ಯಾರಿಗೆ ಟಿಕೆಟ್ ಕೊಟ್ಟರು ಬಿ ಜೆ ಪಿ ಚಿಹ್ನೆಗೆ ಓಟ್ ಹಾಕಿ ಬಿ ಜೆ ಪಿ ಅಭ್ಯರ್ಥಿನ ಗೆಲ್ಲಿಸಬೇಕು ಇದು ಒಂದು ಮೋಟೋ ಏನು ಕೋಲಾರ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸಚಿವ ಮುನಿರತ್ನ ಅವರು ಎಂ ಪಿ ಮುನಿಸ್ವಾಮಿ ಜೊತೆಗಿದ್ದುಕೊಂಡಂತೂ ಎಲ್ಲ ಬಂಗಾರಪೇಟೆ ಬಿ ಜೆ ಪಿಯ ಟಿಕೆಟ್ ಆಕಾಂಕ್ಷಿಗಳು ಯಾರಿದ್ದಾರೆ ಎಲ್ಲರನ್ನೂ ಕರೆಸಿ ರೆಸಾರ್ಟ್ ಒಂದರಲ್ಲಿ ಕೋಲಾರದ ಹೊರವಲಯದ ರೆಸಾರ್ಟ್ ಒಂದರಲ್ಲಿ ಕೋಲಾರಮ್ಮನ ಮುಂದೆ ಆನೆ ಪ್ರಮಾಣವನ್ನು ಮಾಡಿಸಿದ್ದಾರೆ ಸೊ ಏಟ್ ಟಿಕೆಟ್ ಸಿಗಲಿ ವಿಶೇಷವಾಗಿ ಬಂಗಾರಪೇಟೆ ಬಿ ಜೆ ಪಿಯ ಟಿಕೆಟ್ ಆಕಾಂಕ್ಷಿಗಳಾಗಿರ್ತಕ್ಕಂಥ ಎಲ್ಲ ಮುಖಂಡರನ್ನು ಕರೆಸಿ ಅವರು ಒಂದು ಆಣೆ ಪ್ರಮಾಣ ಮಾಡಿಸಿದ್ದಾರೆ ಸೊ ಯಾರೂ ಕೂಡ ಏನು ಬಿ ಜೆ ಪಿಯನ್ನು ಬಿಟ್ಟು ಬೇರೆ ಪಕ್ಷಕ್ಕೆ ಸಪೋರ್ಟ್ ಮಾಡಬಾರ್ದು ಬಿ ಜೆ ಪಿಗೆ ದ್ರೋಹ ಮಾಡಬಾರ್ದು ಏನು ಮಾಜಿ ಶಾಸಕರಾದ ಎಂ ನಾರಾಯಣಸ್ವಾಮಿ ವೆಂಕಟಮುನಿಯಪ್ಪ ಬಿ ವಿ ಮಹೇಶ್ ವಿಶೇಷು ಅಮರೇಶ್ ಸೇರಿದಂತೆ ಆರು ಮಂದಿ ಬಿ ಜೆ ಪಿ ಟಿಕೆಟ್ ಆಕಾಂಕ್ಷಿಗಳಿದ್ದಾರೆ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರಕ್ಕೆ ಹೀಗಾಗಿ ಯಾರಿಗಾದರೂ ಟಿಕೆಟ್ ಕೊಟ್ಟರೆ ಇನ್ನೊಬ್ಬರಿಗೆ ಸಪೋರ್ಟ್ ಮಾಡುವಂಥ ಚಾಳಿ ಮುಂದುವರಿಯುತ್ತೆ ಆಬ್ವಿಯಸ್ಲಿ ರಾಜಕಾರಣದಲ್ಲಿ ಇದ್ದದ್ದೇ ವಿಶೇಷವಾಗಿ ಮಾಜಿ ಶಾಸಕ ಎಂ ಅವರು ಎರಡು ಸಾವಿರದ ಹದಿನೆಂಟರಲ್ಲಿ ಬಿ ಜೆ ಪಿ ಏನು ತಪ್ಪಿದ್ದಕ್ಕೆ ಅವರು ಜೆ ಡಿ ಎಸ್ಗೆ ಪಕ್ಷಾಂತರವನ್ನು ಮಾಡಿದರು ಜೆ ಡಿ ಎಸ್ ಅಭ್ಯರ್ಥಿನ ಬೆಂಬಲಿಸಿದರು ಆಗ ಬಟ್ ಜೆ ಡಿ ಎಸ್ ಗೆದ್ದಿರಲಿಲ್ಲ ಇದೇ ರೀತಿಯ ಒಂದು ಪುನರಾವರ್ತನೆ ಆಗಬಹುದು ಟಿಕೆಟ್ ಸಿಗದೇ ಇರೋರು ಜೆ ಡಿ ಎಸ್ಗೋ ಕಾಂಗ್ರೆಸ್ಗೋ ಹೋಗಿ ಅವ್ರಿಗೆ ಸಪೋರ್ಟ್ ಮಾಡುವಂಥ ಪರಿಪಾಠ ಬೆಳೀಬಹುದು ಅನ್ನೋ ಒಂದು ಭಯದಿಂದಾಗಿ ಈ ಒಂದು ಆಣೆ ಪ್ರಮಾಣ ರಾಜಕಾರಣ ಮಾಡಿಸಿದ್ದಾರೆ ಮುನಿರತ್ನ ಅವರು ಮುನಿರತ್ನ ಅವರೇ ಒಂದು ಪಕ್ಷದಿಂದ ಪಕ್ಷಕ್ಕೆ ರಾತ್ರೋ ರಾತ್ರಿ ಜಂಪಿಂಗ್ ಸ್ಟಾರ್ ಕಾಂಗ್ರೆಸ್ಸಲ್ಲಿ ಎರಡು ಸಲ ಗೆದ್ದು ಎಮ್ ಎಲ್ ಎ ಆಗಿ ರಾತ್ರೋರಾತ್ರಿ ಬಿ ಜೆ ಪಿಗೆ ಜಂಪ್ ಮಾಡಿಕೊಂಡು ಮಂತ್ರಿ ಮುನಿರತ್ನ ಈಗ ಮುನಿರತ್ನ ಅವರೇ ನಾವು ಪಕ್ಷಕ್ಕೆ ನಿಷ್ಠರಾಗಿರ್ತೇವೆ ಯಾರಿಗೆ ಟಿಕೆಟ್ ಸಿಗಲಿ ಯಾರಿಗೆ ಟಿಕೆಟ್ ಕೊಟ್ಟರು ಬಿ ಜೆ ಪಿ ಚಿಹ್ನೆಗೆ ನಾವು ಕೆಲಸ ಮಾಡ್ತೇವೆ ಬಿ ಜೆ ಪಿ ಚಿಹ್ನೆಗೆ ನಾವು ಮತ ಆಗ್ತೇವೆ ಅನ್ನೋ ಒಂದು ಹಣೆ ಪ್ರಮಾಣವನ್ನು ಸ್ವತಃ ಮುನಿರತ್ನವರು ಬೋಧನೆ ಮಾಡಿದ್ದಾರೆ ಈ ಒಂದು ಬಂಗಾರಪೇಟೆಯ ಬಿ ಜೆ ಪಿಯ ಟಿಕೆಟ್ ಆಕಾಂಕ್ಷಿಗಳಿಗೆ ನೋಡಬೇಕು ಇದೆಷ್ಟು ವರ್ಕೌಟ್ ಆಗುತ್ತೆ ಅಂತ ಇದೇನು ಹೊಸದೇನಲ್ಲ ಇದೇ ಕುಮಾರಸ್ವಾಮಿ ಯಡಿಯೂರಪ್ಪ ಹಾಸನಲ್ಲಿ ಶಿವಲಿಂಗೇಗೌಡರು ಈಗೆಲ್ಲ ಸಾಕಷ್ಟು ಮಂದಿ ಆಣೆ ಪ್ರಮಾಣ ರಾಜಕಾರಣದಲ್ಲಿ ಭಾಗಿಯಾಗಿದ್ದರು ತೊಡಗಿಕೊಂಡಿದ್ದರು ನಾನೇನು ತಪ್ಪು ಮಾಡಿಲ್ಲ ನಾನು ತಪ್ಪು ಮಾಡಿದರೆ ಶಿಕ್ಷೆ ಆಗಲಿ ನಾನು ಆಣೆ ಮಾಡ್ತೇನೆ ಪ್ರಮಾಣ ಮಾಡ್ತೇನೆ ಮಂಡ್ಯದಲ್ಲೂ ಆಗಿತ್ತು ಸುಮಲಾಥವ್ರು ಬರಲಿ ಪುಟ್ಟರಾಜು ಬರಲಿ ಹೀಗೆ ಅಂದರೆ ಆಣೆ ಪ್ರಮಾಣ ಪ್ರತಿಯೊಂದು ಜಿಲ್ಲೆಗೂ ಆಯಾ ಒಂದು ಸಂದರ್ಭಕ್ಕೆ ತಕ್ಕಂತೆ ಬದಲಾಗ್ತಾನೆ ಇರುತ್ತೆ ಬಟ್ ಎಷ್ಟು ಯಶಸ್ವಿ ಆಗಿದೆ ಹಣೆ ಪ್ರಮಾಣ ಮಾಡಿದ್ರೆ ನಿಯತ್ತಾಗಿದ್ದಾರಾ ಇವೆಲ್ಲವೂ ಸುಮ್ಮನೆ ಒಂದು ರೀತಿ ಒಂದು ರೀತಿ ಪೊಲಿಟಿಕಲ್ ಆ ಕ್ಷಣಕ್ಕೆ ಒಂದು ಪೊಲಿಟಿಕಲ್ ಸ್ಟ್ರೇಂಜೋ ಅಥವಾ ಪೊಲಿಟಿಕಲ್ ಒಂದು ಡ್ರಾಮಾ ಅಂತ ಕರಿಬೋದು ನಾವು ಇದು ಪೊಲಿಟಿಕಲ್ ಡ್ರಾಮಾ ಅಷ್ಟೇ ಮುನ್ರತ್ನ ಆಗಲಿಲ್ಲ ಮುನ್ರತ್ನ ಅವರೇ ಒಂದು ಜಂಪಿಂಗ್ ಸ್ಟಾರು ಒಂದು ಪಕ್ಷಕ್ಕೆ ನಿಷ್ಠೆ ಇಲ್ದಿರೇ ಬೇರೆ ಪಕ್ಷಕ್ಕೆ ಬಂದು ಮಂತ್ರಿ ಆದವರು ಅವರೇ ಈಗ ಆಣೆ ಪ್ರಮಾಣನ ಬೋಧನೆ ಮಾಡ್ತಾರೆ ಅಂದರೆ ಲೆಕ್ಕ ಹಾಕೊಳ್ಳಿ ಈ ಒಂದು ಆಣೆ ಪ್ರಮಾಣಕ್ಕೆ ಎಷ್ಟು ಘನತೆ ಗೌರವ ಎಷ್ಟು ನಂಬಬಹುದು ಅಂತ ನೀವೇ ಹೇಳಬೇಕು ಈಗ ಕೋಲಾರದಲ್ಲಿ ಎಸ್ಪೆಷಲಿ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಯಾರಿಗೆ ಬಿ ಜೆ ಪಿ ಟಿ ಟಿಕೆಟ್ ಸಿಗಬಹುದು ಯಾರಿಗೆ ಟಿಕೆಟ್ ಕೊಟ್ಟರೆ ಗೆಲ್ತಾರ ಬಂಗಾರಪೇಟೆಯಲ್ಲಿ ಪಿಯವರು ಸೊ ಕಮೆಂಟ್ ಮಾಡಿ ಜೊತೆಗೆ ಆಣೆ ಪ್ರಮಾಣ ಪಾಲಿಟಿಕ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಆಣೆ ಪ್ರಮಾಣ ಮಾಡಿದ ತಕ್ಷಣ ಎಲ್ಲರೂ ನಿಯತ್ತಾಗಿ ಆ ಪಕ್ಷಕ್ಕಿರ್ತಾರಾ ಇಷ್ಟೆಲ್ಲ ಆಣೆ ಪ್ರಮಾಣ ಯಾಕೆ ಅವ್ರದ್ದೇ ಸರ್ಕಾರ ಇದೆ ಬಿ ಜೆ ಪಿ ಸರ್ಕಾರ ರಾಜ್ಯದಲ್ಲೂ ಕೇಂದ್ರದಲ್ಲೂ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಇನ್ನೂ ದೊಡ್ಡ ಮಟ್ಟದಲ್ಲಿ ಜಾರಿ ಮಾಡಿ ಒಮ್ಮೆ ಎಮ್ ಎಲ್ ಎ ಆದರೆ ಅಥವಾ ಒಂದು 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 ಅವಧಿಗೆ ಎಮ್ ಎಲ್ ಎ ಆದರೆ ಆ ಪಕ್ಷದಿಂದ ಬೇರೆ ಪಕ್ಷಕ್ಕೆ ಹೋಗಂಗಿಲ್ಲ ರಾಜೀನಾಮೆ ಕೊಟ್ಟರೆ ಅವರು ಎಲೆಕ್ಷನ್ಗೆ ನಿಂತ್ಕೊಳ್ಳೋಂಗಿಲ್ಲ ಈ ದಿನ ಈ ರೀತಿಯ ಒಂದು ರೂಲ್ಸ್ ಮಾಡಬೇಕು ಆಣೆ ಪ್ರಮಾಣಕ್ಕೆಲ್ಲ ಮರ್ಯಾದೆ ಕೊಟ್ಟು ಈಗ ಜನ ಆಣೆ ಪ್ರಮಾಣದ ಮೇಲೆ ಇರ್ತಾರ ತಂದೆ ತಾಯಿ ಮೇಲೇ ಆಣೆ ಇಟ್ಟರೆ ಈಗ ಕೊಟ್ಟ ಮಾತನ್ನು ಉಳಿಸ್ಕೊಳ್ದಿರೋಂಥ ಜಗತ್ತಲ್ಲಿ ಯುಗದಲ್ಲಿ ನಾವೆಲ್ಲ ಇದ್ದೀವಿ ಈ ಆಣೆ ಪ್ರಮಾಣ ಎಷ್ಟು ವರ್ಕೌಟ್ ಆಗುತ್ತೋ ಗೊತ್ತಿಲ್ಲ ಅದು ಎಲೆಕ್ಷನ್ ಟೈಮಲ್ಲಿ ನಗಬೇಕು ಆಳ್ಬೇಕು ನೀವು ಹೇಳಬೇಕು ಜನ ನೀವು ಹೇಳಬೇಕು ಆಣೆ ಪ್ರಮಾಣ ಪಾಲ್ಟಿಕ್ಸ್ ವರ್ಕೌಟ್ ಆಗುತ್ತಾ ನಿಮ್ಮ ಪ್ರಕಾರ ಆಣೆ ಪ್ರಮಾಣ ಪಾಲ್ಟಿಕ್ಸ್ ಸರಿನಾ ತಪ್ಪ ಸೊ ನೀವೇ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ವೀಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕರ್ನಾಟಕ ಟಿ ವಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು